ಎಟಿಎಂ ನಿಂದ ಹಣ ತೆಗೆಯಲು ಸಹಾಯ ಮಾಡುವ ನೆಪದಲ್ಲಿ ಎಟಿಎಂ ಕಾರ್ಡ್ಗಳನ್ನೇ ಎಗರಿಸಿ 77,000 ರೂಪಾಯಿ ವಂಚಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂಕೋಲ ಪೊಲೀಸರು ಅಂತರ್ಜಿಲ್ಲಾ ಆರೋಪಿಯನ್ನ ಬಂಧಿಸಿದ್ದಾರೆ. ಅಂಕೋಲಾದ ಸಕಲಬೇಣದ ನಿವಾಸಿ ಸುರೇಖ ನಾಯ್ಕ್ ಮತ್ತು ಬೆಳಸೆ ತೆಂಕನಾಡು ನಿವಾಸಿ ಉಮೇಶ್ ಗೌಡ ಎಂಬುವವರಿಗೆ ಸೇರಿದ 77,000 ರೂಪಾಯಿ ವಂಚಿಸಿದ ಆರೋಪದ ಮೇರೆಗೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಅರುಣ್ ಕುಮಾರ್ ಮಲ್ಲೇಶಪ್ಪ ಎಂಬಾತನನ್ನ ಅಂಕೋಲಾ ಪೊಲೀಸರು ಬಂಧಿಸಿದ್ದಾರೆ. ಈತನು 22 ಅಕ್ಟೋಬರ್ 2022 ಎಸ್ಬಿಐ ಎಟಿಎಂ ಕೇಂದ್ರಕ್ಕೆ ಹಣ ಡ್ರಾ ಮಾಡಲು ಬಂದ ಸುರೇಖ ನಾಯ್ಕರಿಗೆ ಸಹಾಯ ಮಾಡುವ ನೆಪದಲ್ಲಿ ಎಟಿಎಂ ಕಾರ್ಡನ್ನೇ ಎಗರಿಸಿಬಿಟ್ಟಿದ್ದ. ಅಲ್ಲಿಂದ ಕುಮಟಾಕ್ಕೆ ಬಂದ ಆರೋಪಿ ಆ ಎಟಿಎಂ ಬಳಸಿ 40,000 ರೂಪಾಯಿ ಡ್ರಾ ಮಾಡಿಕೊಂಡು ಮೋಸ ಮಾಡಿದ್ದ. ಇದನ್ನರಿಯದ ಸುರೇಖ ನಾಯ್ಕರು ಮನೆಗೆ ಬಂದ ಮೇಲೆ ಆರೋಪಿತನು ಎಟಿಎಂ ಕಾರ್ಡ್ ಲಪಟಾಯಿಸಿರುವುದು ತಿಳಿದು ಬಂದಿದೆ. ಅಷ್ಟರಲ್ಲಿ ಅವರ ಬ್ಯಾಂಕ್ ಖಾತೆಯಿಂದ 40,000 ರೂಪಾಯಿ ಡ್ರಾ ಮಾಡಲಾಗಿತ್ತು. ತಕ್ಷಣ ಸುರೇಖ ನಾಯ್ಕರು ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದರು. ಬಳಿಕ 9 ನವೆಂಬರ್ 2022 ಮತ್ತೆ ಇಂಥದ್ದೇ ಮತ್ತೊಂದು ಪ್ರಕರಣ ದಾಖಲಾಗುತ್ತದೆ. ಬೆಳಸೆ ತೆಂಕನಾಡು ನಿವಾಸಿ ಉಮೇಶ್ ಗೌಡ ಅವರು 8 ನವೆಂಬರ್ 2022 ಎಸ್ಬಿಐ ಎಟಿಎಂ ಕೇಂದ್ರದಲ್ಲಿ ಸಹಾಯ ಮಾಡುವ ನೆಪದಲ್ಲಿ ಎಟಿಎಂ ಕಾರ್ಡ್ ಲಪಟಾಯಿಸಿ ಪಾಸ್ವರ್ಡ್ ತಿಳಿದುಕೊಂಡು 37,000 ರೂಪಾಯಿ ವಂಚಿಸಿರುವುದು ಈ ಪ್ರಕರಣದಲ್ಲಿ ತಿಳಿದು ಬರುತ್ತದೆ. ಈ ಎರಡೂ ಪ್ರಕರಣದಿಂದ ಎಚ್ಚೆತ್ತುಕೊಂಡ ಪೊಲೀಸರಿಗೆ ಈ ಎರಡೂ ಪ್ರಕರಣದಲ್ಲಿ ಒಬ್ಬನೇ ಆರೋಪಿ ಇರುವುದು ಖಚಿತವಾಗುತ್ತದೆ. ತಕ್ಷಣ ತನಿಖೆ ಚುರುಕುಗೊಳಿಸಿದ ಪೊಲೀಸರು ಆರೋಪಿಯಾದ ಅರುಣ್ ಕುಮಾರ್ನ ಸುಳಿವು ಪತ್ತೆ ಮಾಡಿ ಆತನನ್ನು ಬಂಧಿಸುವಲ್ಲಿ ಅಂಕೋಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆರೋಪಿತನಿಂದ 25,000 ನಗದು, ಒಂದು ಎಟಿಎಂ ಕಾರ್ಡ್, ಮೊಬೈಲ್ ಅನ್ನು ಜಪ್ತುಪಡಿಸಿಕೊಂಡು ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಅಂಕೋಲಾ ಪಿಐ ಚಂದ್ರಶೇಖರ್ ಮಠಪತಿ ನೇತೃತ್ವದಲ್ಲಿ ತನಿಖಾಧಿಕಾರಿಯಾದ ಜಯಶ್ರೀ ಪ್ರಭಾಕರ್ ಮತ್ತು ಉದ್ದಪ್ಪ ದರೇಪನವರ್ ಮತ್ತು ಸಿಬ್ಬಂದಿ ಪಾಲ್ಗೊಂಡಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.